ರಾಜ್ಯದಲ್ಲಿ ಎರಡು ವರ್ಷಗಳಿಂದ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ಹಬ್ಬಗಳನ್ನ ಸರಳವಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಈ ಬಾರಿ ಸಾಮೂಹಿಕ ಗಣೇಶೋತ್ಸವಕ್ಕೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಈ ಮಧ್ಯೆ ಮಾರುಕಟ್ಟೆಗಳಲ್ಲಿ ಗಣೇಶ ಮೂರ್ತಿ ಪ್ರತ್ಯಕ್ಷವಾಗಿವೆ. ಅದರಲ್ಲೂ ಮಣ್ಣಿನ ಗಣೇಶ ಮೂರ್ತಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು, ರಾಯಚೂರಲ್ಲಿ ಕಲಾವಿದರ ಕೈಲಿ ಮೂಡಿರೋ ಗಣೇಶ ಮೂರ್ತಿ ಹೇಗಿದೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಬಣ್ಣ ಬಣ್ಣದ ಗಣೇಶ ಮೂರ್ತಿಗಳು, ಮತ್ತೊಂದೆಡೆ ಗಣೇಶ ವಿಗ್ರಹ ತಯಾರಿಸುವುದರಲ್ಲಿ ಮಗ್ನರಾಗಿರೋ ಕಲಾವಿದರು. ಈ ದೃಶ್ಯ ಕಂಡು ಬರ್ತಿರೋದು ರಾಯಚೂರಲ್ಲಿ. ಇಲ್ಲಿನ ಬೋಳಮಾನ ದೊಡ್ಡಿ ರಸ್ತೆಯ ಎನ್ಜಿಒ ಕಾಲೋನಿಯಲ್ಲಿ ಕಲಾವಿದನ ಕೈಲಿ ನೂರಾರು ಗಣೇಶ ಮೂರ್ತಿಗಳು ಮೂಡಿ ಬಂದಿವೆ. ಇನ್ನು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ಸರ್ಕಾರ ಈಗಾಗಲೇ ಪಿಒಪಿ ಗಣೇಶ ಮೂರ್ತಿಗಳನ್ನ ಬ್ಯಾನ್ ಮಾಡಿರೋದ್ರಿಂದ ಈ ಮಣ್ಣಿನ ಮೂರ್ತಿಗಳಿಗೆ ಭಾರಿ ಬೇಡಿಕೆ ಇದೆ. ಅಂತ ಅವಾಗ ನಮಗೊಂದು ಗಣೇಶ ಮಣ್ಣಿನಿಂದ ಜೇಡಿ ಮಣ್ಣಿಂದ ಮಾಡೋಣಂತ ಒಂದು ಇದಾಯ್ತು ಸರ್. ಅವಾಗ ನಾವು ಪೂರ ಓನ್ಲಿ ಪ್ಯೂರ್ ಜೇಡಿ ಮಣ್ಣು ಸರ್, ಇದು ಇದರಲ್ಲಿ ಯಾವುದೇ ಥರ ಒಂದು ಕೆಮಿಕಲ್ ಇಲ್ಲ ಏನಿಲ್ಲ. ನಾವು ಇದರಲ್ಲಿ ಕಲರ್ಸ್ ಬಂದಿನೂ ಸರ್ ಎಲ್ಲ ವಾಟರ್ ಕಲರ್ ಇದೆ. ಸೊ ಇದೇನಪ್ಪ ಅಂದರೆ ನಿಮ್ಗೆ ಒಂದು ಹಾಫ್ ಆನ್ ಅವರಿಂದ ಒಂದು 45 ಮಿನಿಟ್ಸ್ನಲ್ಲಿ ನೀವು ನೀರಿನಲ್ಲಿ ಏನಾದರೂ ಇಟ್ಟರೆ ಗಣೇಶ ಕಂಪ್ಲೀಟಾಗಿ ಕರಗೋಗುತ್ತೆ ಸರ್. ಇದರಲ್ಲಿ ಯಾವುದೇ ಥರ ಏನು ರಾಸಾಯನಿಕ ಎಲ್ಲ ಏನಿಲ್ಲ ಸರ್, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಈಗಾಗಲೇ ನಾವು 800ರಿಂದ 1000 ಗಣೇಶ ಆಗಿದೆ. ಗ್ರಾಹಕರನ್ನು ಒಂದು 120ರಿಂದ 150 ಗಣೇಶ ಬುಕ್ ಆಗಿದೆ ಸರ್ ಈಗ ಆಲ್ರೆಡಿ. ಸೊ ಇದರಿಂದ ನಮಗೂ ಪರಿಸರಕ್ಕೂ ಸೊ ಇದು ಚೆನ್ನಾಗಿ ಅನಿಸುತ್ತೆ, ಯಾವುದೇ ತರಹದ ಕೆಮಿಕಲ್ನೂ ಇಲ್ಲ ಸರ್. ಹೀಗಾಗಿ ಕಲಾವಿದರು ಕೂಡ ಹೆಚ್ಚಾಗಿ ಮಣ್ಣಿನಿಂದಲೇ ಮೂರ್ತಿ ತಯಾರಿ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಕಲಾವಿದ ಸುರೇಶ್ ಕೂಡ ಈಗಾಗಲೇ ಸಾಕಷ್ಟು ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಇನ್ನು ಈ ಮಣ್ಣಿನ ಮೂರ್ತಿಗಳಿಗೆ ಬಣ್ಣಗಳಿಂದ ಸಿಂಗರಿಸಿರೋದ್ರಿಂದ ಗಣೇಶನ ಮೂರ್ತಿಗಳು ಮತ್ತಷ್ಟು ಆಕರ್ಷಕವಾಗಿ ಕಾಣ್ತಾ ಇವೆ. ಈಗಾಗಲೇ ಸುಮಾರು 800ಕ್ಕೂ ಹೆಚ್ಚು ನಾನಾ ಭಂಗಿಯ ಗಣೇಶ ಮೂರ್ತಿಗಳನ್ನ ಸುರೇಶ್ ತಯಾರಿಸಿದ್ದಾರೆ. ಗ್ರಾಹಕರು ಕೂಡ ಮುಂಗಡ ಹಣ ನೀಡಿ ಮೂರ್ತಿಗಳನ್ನ ಬುಕಿಂಗ್ ಮಾಡ್ತಾ ಇದ್ದಾರೆ. ಇದೇನಪ್ಪ ಅಂದ್ರೆ ಪಿಒಪಿ ಗಣಪತಿನೇ ರಾಯಚೂರಲ್ಲಿ ಭಾಳ ಮಂದಿ ಮಾರಾಟ ಮಾಡ್ತಾರೆ. ಪಿ ಒ ಪಿ ಗಣಪತಿಯಿಂದ ಪರಿಸರಕ್ಕೆ ಹಾನಿ ಅದ. ಮಕ್ಕಳು ಯಾಕಂದರೆ ಎಲ್ಲರೂ ಗಣಪತಿ ಇಡ್ತಾರೆ, ಅದರಿಂದ ಏನಾಗ್ತದೆ ಪರಿಸರಕ್ಕೆ ಹಾನಿ ಅದ ಅಂತೇಳಿ ಮಣ್ಣಿನ ಗಣಪತಿ ಸೂಕ್ತ. ಸರ್ಕಾರ ಕೂಡ ಪಿ ಒ ಪಿ ಗಣಪತಿ ಬ್ಯಾನ್ ಮಾಡ್ಯದ. ಇವರು ಇಲ್ಲಿ ಮಣ್ಣಿನಿಂದ ಮಾಡೋದು ಒಳ್ಳೆಯದು, ಯಾಕಂದರೆ ಈಗ ನಾವು ಪುರಾತನ ಕಾಲದಿಂದ ಕೂಡ ಇವನ್ನ ಇಂದಿನ ಶತಮಾನದಿಂದ ಹೋದರೂ ಕೂಡ ಮಣ್ಣಿನಿಂದೇ ಮಾಡ್ಯಾರ. ಮಣ್ಣಿನಿಂದನೇ ಎತ್ತುಗಳು ಮಾಡ್ತಾರೆ. ಮಣ್ಣೆತ್ತಿನ ಮಸ್ತಿ ಸರ್ ಮಣ್ಣಿನಿಂದನೇ ಗಣಪತಿ ಮಾಡಬೇಕು. ಅದು ಯಾಕಂದರೆ ಇದು ಇತಿಹಾಸ ಪ್ರಸಿದ್ಧವಾದ ಭೂಮಿ ತಾಯಿ. ಮಣ್ಣಂದರೆ ಭೂಮಿ, ಭೂಮಿ ತಾಯಿಗೂ ಪೂಜೆ ಮಾಡಿದಂಗೆ ಆಗ್ತದೆ. ಅದ್ರ ಮುಖಾಂತರ ನಾವು ಆ ರೂಪಗೊಂಡ ಗಣಪತಿನೂ ಕೂಡ ಮಣ್ಣಲ್ಲಿ ಪೂಜೆ ರೂಪ ಕಂಡು ನಾವು ಪೂಜೆ ಮಾಡೋದ್ರಿಂದ ಅದು ಭೂಮಿ ತಾಯಿಗೂ ಪೂಜೆ ಮಾಡಿದಂಗೆ ಆಗ್ತದೆ. ಮೋರ್ ಓವರ್ ನಮ್ಮ ಗಣಪತಿಗೂ ಕೂಡ ಪೂಜೆ ಮಾಡಿದಂಗೆ ಆಗ್ತದೆ. ಹಂಗಾಗಿ ಮಣ್ಣೇ ಶ್ರೇಷ್ಠ. ಒಟ್ಟಾರೆ ಆಧುನಿಕತೆಯ ಭರಾಟೆಯಲ್ಲಿ ವ್ಯಾಪಾರದ ಸರಕಾಗಿದ್ದ ಗಣೇಶ ಈಗ ಮರಳಿ ಮಣ್ಣಿನಿಂದಲೇ ಉದ್ಭವಿಸ್ತಾ ಇದ್ದಾನೆ. ಅಲ್ಲದೆ ನಿಮ್ಮ ಮನೆಗೆ ಬರೋದಕ್ಕೆ ನಾನ್ ರೆಡಿ ಅಥವಾ ಭಕ್ತರು ನೀಡೋ ಮೋದಕ ಸವಿಯೋದಕ್ಕೆ ಕಾದುಕೊಳ್ತಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.